ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಕನ್ನಡ ಡಿಜಿಟಲ್ ಕಂಟೆಂಟ್ ನಾನು ನವಿತಾ ಜೈನ್ ಇವತ್ತಿನ ಡಿಜಿಟಲ್ ಕಂಟೆಂಟ್ ಅಲ್ಲಿ ಒಂದು ಪ್ರಮುಖ ರಾಷ್ಟ್ರ ಮಟ್ಟದಲ್ಲಿ ನಡೆದಿರುವಂತಹ ವಿದ್ಯಮಾನದ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಆ ವಿಚಾರ ಯಾವುದೂ ಅಲ್ಲ ಈಗಾಗಲೇ ದೆಹಲಿ ಸಿಎಂ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿರುವ ವಿಚಾರ ಮಧ್ಯಂತರ ಜಾಮೀನು ಸಿಕ್ಕಿದೆ ವಾಟ್ ನೆಕ್ಸ್ಟ್ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಚುನಾವಣೆಯ ಸಂದರ್ಭದಲ್ಲಿ ಇದು ಯಾವೆಲ್ಲ ಅಸ್ತ್ರಗಳಿಗೆ ಕಾರಣ ಆಗುತ್ತೆ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇದು ಎಷ್ಟು ಬಲವನ್ನ ತಂದು ಕೊಡುತ್ತೆ ಇದು ಬಲಹೀನತೆಯನ್ನ ತಂದು ಹೀಗೆ ನೂರಾರು ಪ್ರಶ್ನೆಗಳು ಕೂಡ ಇದೆ ವೀಕ್ಷಕರೇ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದೆ ಜೂನ್ ಒಂದನೇ ತಾರೀಕಿನವರೆಗೂ ಕೂಡ ಮಧ್ಯಂತರ ಜಾಮೀನನ್ನ ನೀಡಿದೆ ಜೂನ್ ಒಂದು ಆದ ನಂತರ ಅಂದ್ರೆ ಎಲೆಕ್ಷನ್ ಕೂಡ ಇದೆ ಏಳನೇ ಹಂತದ ಎಲೆಕ್ಷನ್ ಕೊನೆಯ ಹಂತದ ಎಲೆಕ್ಷನ್ ಜೂನ್ ಒಂದನೇ ತಾರೀಕು ಇರೋದ್ರಿಂದ ಪಂಜಾಬಲ್ಲೂ ಕೂಡ ಒಂದನೇ ತಾರೀಕಿನಂದು ಅಂದರೆ ಪಂಜಾಬ್ನಲ್ಲಿ ಏಳನೇ ಹಂತದಲ್ಲೂ ಕೂಡ ಎಲೆಕ್ಷನ್ ಇರೋದ್ರಿಂದ ಜೂನ್ ಒಂದರವರೆಗೆ ಅವರಿಗೆ ಪ್ರಚಾರ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಇತ್ತು ಜಾಮೀನನ್ನ ಮಂಜೂರು ಮಾಡುತ್ತಾ ಅನ್ನುವ ಪ್ರಶ್ನೆ ಇತ್ತು ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳವಾರ ಕೂಡ ಇದರ ಒಂದು ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಇಡಿ ಬಲವಾದ ಆಕ್ಷೇಪಣೆಗಳನ್ನೆಲ್ಲ ಕೂಡ ಸಲ್ಲಿಸಿತ್ತು ಇಡಿ ಹೇಳಿದ್ದೇನು ಯಾವುದೇ ಕಾರಣಕ್ಕೂ ಅವರಿಗೆ ಜಾಮೀನನ್ನು ಮಂಜೂರು ಮಾಡಬಾರ್ದು ಕಾರಣ ಏನಂದರೆ ಈಗಾಗಲೇ ಅಬಕಾರಿ ನೀತಿ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಇಲ್ಲಿ ಅನ್ಯಾಯ ಆಗಿದೆ ಅಕ್ರಮ ಆಗಿದೆ ನೂರು ಕೋಟಿಯಷ್ಟು ಅಕ್ರಮ ಆಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡಬಾರ್ದು ಅನ್ನುವಂತಹ ಆಕ್ಷೇಪಣೆಗಳನ್ನು ಹೇಳುತ್ತೆ ಅಷ್ಟು ಮಾತ್ರ ಅಲ್ಲ ಇಡಿ ಹೇಳುತ್ತೆ ಪ್ರಚಾರ ಮಾಡಬೇಕು ಅಂತ ಹೇಳಿ ಎಲ್ಲೂ ಕೂಡ ಫಂಡಮೆಂಟಲ್ ರೈಟ್ ಇಲ್ಲ ಅನ್ನುವ ವಿಚಾರವನ್ನು ಇಡಿ ಕೂಡ ಅಲ್ಲಿ ಹೇಳುತ್ತೆ ಆದರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪ್ರಶ್ನೆಯನ್ನು ಇ ಅವರಿಗೆ ಕೇಳ್ತಾ ಏನಂತ ಕೇಳ್ತಾರೆ ಅಂತ ಹೇಳಿದ್ರೆ ಈಗ ಎಲೆಕ್ಷನ್ ಬರುವಂಥದ್ದು ಐದು ವರ್ಷಕ್ಕೆ ಒಂದು ಸಲ ಹಾಗಂತ ಎಲೆಕ್ಷನ್ ಅಲ್ಲಿ ಪಾಲ್ಗೊಳ್ಬಾರ್ದು ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲಲ್ಲ ಇದು ನಮ್ಮ ಹಕ್ಕು ನಾವು ನಮ್ಮ ಹಕ್ಕನ್ನ ಚಲಾಯಿಸ್ಬೇಕಾಗತ್ತೆ ಸೊ ಎಲ್ಲೂ ಕೂಡ ಈ ರೀತಿಯಾಗಿ ಮಾಡಬಾರ್ದು ಅನ್ನೋದು ಇಲ್ಲ ಪ್ರಮುಖವಾಗಿ ಎಲೆಕ್ಷನ್ ಐದು ವರ್ಷಕ್ಕೊಮ್ಮೆ ಬರೋದ್ರಿಂದ ಅದರಲ್ಲೂ ಪ್ರಮುಖವಾಗಿ ಈಗಾಗ್ಲೇ ನಾಲ್ಕರಿಂದ ಐದು ತಿಂಗಳಿಗೆ ಒಂದ್ಸಲ ಬರತ್ತೆ ಅಂತ ಹೇಳೋದಕ್ಕೆ ಇದೇನು ಕೃಷಿ ಮಾಡ್ತಾ ಇದೀವಾ ಹಾರ್ವೆಸ್ಟ್ ಮಾಡ್ತಾ ಇದೀವಾ ಅನ್ನುವ ಪ್ರಶ್ನೆಯನ್ನ ಕೂಡ ಇಡಿಗೆ ಸುಪ್ರೀಂ ಕೋರ್ಟ್ ಕೇಳುತ್ತೆ ಹಾಗಾಗಿ ಮಂಗಳವಾರವೇ ಒಂದಷ್ಟು ಸೂಚನೆ ಸಿಕ್ಕಿತ್ತು ಮಧ್ಯಂತರ ಜಾಮೀನು ಸಿಗುತ್ತೆ ಏನೋ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಪರ ವಕೀಲರು ಅವ್ರು ಕೇಳ್ತಾರೆ ನಮಗೆ ಜೂನ್ ನಾಲ್ಕರವರೆಗೂ ಕೂಡ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿ ಅಂತ ಹೇಳಿ ಯಾಕೆ ಅಂತ ಕೇಳಿದ್ರೆ ನಾಲ್ಕನೇ ತಾರೀಕಿನವರೆಗೂ ಯಾಕೆ ಅನ್ನೋದಕ್ಕೆ ಉತ್ತರ ರಿಸಲ್ಟ್ ರಿಸಲ್ಟ್ ಬಂದ ಮೇಲೆ ಬೇಕಾದರೆ ಅವರನ್ನು ಮತ್ತೆ ಶರಣಾಗತಿ ಮಾಡಬಹುದು ಅಂತ ಆದರೆ ಸುಪ್ರೀಂ ಕೋರ್ಟ್ ಅದನ್ನು ನಿರಾಕರಿಸಿದೆ ಕಾರಣ ಏನಂತ ಹೇಳಿದ್ರೆ ಅವರು ಪ್ರಚಾರವನ್ನು ಮಾಡೋದಕ್ಕಿರುವುದು ಒಂದನೇ ತಾರೀಕಿನವರೆಗೆ ಒಂದನೇ ತಾರೀಕಿನಲ್ಲಿ ಎಲೆಕ್ಷನ್ ಮುಗಿದು ಹೋಗುತ್ತೆ ಅಂತಿಮ ಹಂತದ ಕೊನೆಯ ಹಂತದ ಎಲೆಕ್ಷನ್ ಮುಗಿದು ಹೋಗುತ್ತೆ ಹಾಗಾಗಿ ಒಂದನೇ ತಾರೀಖ ಆದ ನಂತರ ಎರಡನೇ ತಾರೀಖೇ ಅವರು ಬಂದು ಜೈಲಿಗೆ ಶರಣಾಗಬೇಕು ಅನ್ನುವಂತಹ ಷರತ್ತನ್ನ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ವಿಧಿಸಿದೆ ಆದ್ರೆ ಅಲ್ಲಿ ಪ್ರಮುಖವಾಗಿ ಒಂದು ವಿಚಾರವನ್ನ ಕೂಡ ಹೇಳಿದೆ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯ ಆಡಳಿತಾತ್ಮಕ ವಿಚಾರದಲ್ಲಿ ಹಸ್ತಕ್ಷೇಪವನ್ನ ಮಾಡಬಾರದು ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಇದೇ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಆದ್ರೆ ಪ್ರಚಾರದಲ್ಲಿ ಪಾಲ್ಗೊಳ್ಳಬಹುದು ಕ್ಯಾಂಪೇನ್ ಗಳನ್ನ ಮಾಡಬಹುದು ರ್ಯಾಲಿಯಲ್ಲಿ ಪಾಲ್ಗೊಳ್ಳಬಹುದು ಈ ಎಲ್ಲಾ ವಿಚಾರಗಳಿಂದ ಇದು ಐ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಈಗಾಗಲೇ ಇದನ್ನ ದೊಡ್ಡ ಅಸ್ತ್ರವನ್ನಾಗಿ ಇಟ್ಕೊಳ್ತಾ ಇದ್ದಾರೆ ಐ ಎನ್ ಡಿ ಮೈತ್ರಿಕೂಟ ಅಷ್ಟು ಮಾತ್ರ ಅಲ್ಲ ಆಪ್ ಕೂಡ ಇದನ್ನ ದೊಡ್ಡ ಅಸ್ತ್ರವನ್ನಾಗಿ ಈಗ ಪಡೆದುಕೊಂಡಿದೆ ಈಗ ಹೊರ ಬಂದ ತಕ್ಷಣವೇ ರ್ಯಾಲಿಗಳು ನಡೆಯುತ್ತೆ ಪ್ರಚಾರ ನಡೆಯುತ್ತೆ ಇದೇ ವಿಚಾರವನ್ನ ಇಟ್ಕೊಂಡು ಆಪ್ ತನ್ನದೇ ಆದಂತಹ ರೀತಿಯಲ್ಲಿ ಜನರನ್ನ ಸೆಳೆಯುವಂತಹ ಮತವನ್ನು ಸೆಳೆಯುವಂತಹ ಪ್ರಯತ್ನ ಮಾಡುತ್ತೆ ಯಾವ ಕಾರಣಕ್ಕಾಗಿ ಭ್ರಷ್ಟಾಚಾರದ ವಿಚಾರವನ್ನ ಇಟ್ಟುಕೊಂಡು ಇದನ್ನು ಒಳಗೆ ಹಾಕಲಾಯಿತು ಎಲೆಕ್ಷನ್ ಇರುವಂತಹ ಸಂದರ್ಭದಲ್ಲೂ ಕೂಡ ಈಡಿಗೆ ಕೂಡ ಸುಪ್ರೀಂ ಕೋರ್ಟ್ ಈ ಪ್ರಶ್ನೆಯನ್ನ ಕೇಳುತ್ತೆ ಸೊ ಇದನ್ನೇ ಇಟ್ಟುಕೊಂಡು ಈಗಾಗಲೇ ಆಪ್ನವರು ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಈ ವಿಚಾರವನ್ನ ಇಟ್ಟುಕೊಂಡು ಚುನಾವಣೆಯಲ್ಲಿ ಮತವನ್ನು ಕೇಳುವಂತಹ ಚಾನ್ಸಸ್ ಕೂಡ ಇದೆ ನನ್ನನ್ನು ಎಲೆಕ್ಷನ್ನ ಸಂದರ್ಭದಲ್ಲಿ ಬೇಕು ಬೇಕುಂತಾನೇ ಇದರಲ್ಲಿ ಸಿಕ್ಕಿ ಹಾಕಿಸಲಾಗಿದೆ ಅನ್ನುವ ವಿಚಾರವನ್ನು ಹೇಳೋದ್ರ ಜೊತೆಗೆ ಇದನ್ನ ಒಂದಷ್ಟು ಏನೀಗ ಹೇಳ್ತೀವಿ ಅಂದ್ರೆ ಸಿ ಬಿ ಐ ಆಗಿರ್ಬೋದು ಇ ಡಿ ಆಗಿರ್ಬೋದು ಐ ಟಿ ಆಗಿರ್ಬೋದು ಇಂತಹ ಒಂದು ಸ್ವಾಯತ್ತ ಸಂಸ್ಥೆಗಳನ್ನ ತನ್ನ ತೆಕ್ಕೆಯಲ್ಲಿ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ ಅನ್ನುವಂತಹ ಆರೋಪವನ್ನು ಇಟ್ಟುಕೊಂಡು ಇದೇ ವಿಚಾರವನ್ನ ಇಟ್ಟುಕೊಂಡು ಪ್ರಮುಖವಾಗಿ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಇದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆಗಳನ್ನು ಕೂಡ ನಾವು ಗಮನಿಸಬಹುದು ಆದರೆ ಯಾವ ರೀತಿಯಾಗಿ ಇದು ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ನಾವು ಅನೇಕ ರಾಜ್ಯಗಳಲ್ಲೂ ಕೂಡ ನೋಡಿದ್ದೀವಿ ಒಂದ್ಸಲ ಜೈಲಿಗೆ ಹೋಗಿ ಬಂದ ಮೇಲೆ ಅವರು ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿದ್ದನ್ನು ಕೂಡ ನಾವು ಗಮನಿಸ್ತೀವಿ ಹಾಗೆಯೇ ಆಗುವ ಚಾನ್ಸಸ್ ಇದೆಯಾ ಅಥವಾ ಇದೇ ವಿಚಾರವನ್ನ ಬಿಜೆಪಿ ಕೂಡ ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ ಹೇಳ್ತಾ ಇದೆ ಅವರಿಗೆ ಮಧ್ಯಂತರ ಜಾಮೀನು ಅಷ್ಟೇ ಸಿಕ್ಕಿರೋದು ಹಾಗಂತ ಹೇಳಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ ಅನ್ನುವಂತ ಹೇಳ್ತಾ ಇದ್ದಾರೆ ಅವರು ಈ ರೀತಿಯಾಗಿ ಈ ವಿಚಾರವನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ತಾರೆ ಭ್ರಷ್ಟಾಚಾರ ವರ್ಸಸ್ ಭ್ರಷ್ಟಾಚಾರದ ಆರೋಪವನ್ನ ಇಟ್ಟುಕೊಂಡು ಯಾವ ರೀತಿಯಾಗಿ ಎರಡೂ ಪಕ್ಷಗಳು ಕೂಡ ಇದನ್ನೇ ಒಂದು ಅಸ್ತ್ರವಾಗಿ ಅಥವಾ ಇದನ್ನೇ ಒಂದು ಬಲವಾಗಿ ಇಟ್ಟುಕೊಂಡು ಜನರ ಮನಸ್ಸನ್ನು ಸೆಳೆಯುವಂತಹ ಪ್ರಯತ್ನ ಮಾಡ್ತಾರೆ ಇನ್ನು ಅರವಿಂದ್ ಕೇಜ್ರಿವಾಲ್ ಫ್ಯಾಕ್ಟರ್ ಗಮನಿಸಿದ್ರೆ ನಾವಾಗಲೇ ಹೇಳ್ತಾ ಇದ್ವಿ ಅಂದ್ರೆ ಒಂದು ದೊಡ್ಡ ಶಕ್ತಿ ಇದೆ ಆ ಶಕ್ತಿಯನ್ನ ಇಟ್ಟುಕೊಂಡೇ ಅರವಿಂದ ಕೇಜ್ರಿವಾಲ್ ಅವರು ಈಗಾಗಲೇ ಅನೇಕ ರಾಜ್ಯಗಳಲ್ಲೂ ಕೂಡ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿರುವುದು ಭ್ರಷ್ಟಾಚಾರದ ವಿಚಾರವನ್ನ ಇಟ್ಟುಕೊಂಡೇ ಅವರು ಈಗ ಅಧಿಕಾರಕ್ಕೆ ಬಂದಿರೋದನ್ನ ನಾವು ಗಮನಿಸ್ತಾ ಇದ್ವಿ ಹಾಗಂತ ಹೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದ ಹಾಗೆ ಈ ಸಲ ಆಗುತ್ತಾ ಎರಡು ಸಾವಿರದ ಹತ್ತೊಂಬತ್ತರ ಬದಲಾವಣೆ ಏನಾದರೂ ಈ ಸಲ ಕಾಣಿಸುತ್ತಾ ಈ ವಿಚಾರ ಜನರ ಮನಸ್ಸಿಗೆ ಎಷ್ಟರ ರೀತಿಯಾಗಿ ತಲುಪುತ್ತೆ ಹೀಗೆ ನೂರಾರು ಪ್ರಶ್ನೆಗಳು ಕೂಡ ಇದೆ ಆದರೆ ಸದ್ಯಕ್ಕಂತೂ ಇಲ್ಲಿ ಒಂದಂತೂ ಬಿ ಜೆ ಪಿಯಲ್ಲಿ ಆತಂಕ ಅಂತ ಖಂಡಿತ ಇದೆ ಅದೇ ಕಾರಣಕ್ಕಾಗಿಯೇ ಬಿ ಜೆ ಪಿಯವರು ಅಗ್ರೆಸಿವ್ ಆಗಿ ಯಾವ ರೀತಿಯಾಗಿ ಪ್ರಚಾರದಲ್ಲಿ ಹೋಗ್ತಾ ಇದ್ದಾರೆ ಈ ವಿಚಾರವನ್ನು ಇಟ್ಟುಕೊಂಡು ಇದನ್ನು ಹೇಗೆ ತಮ್ಮ ಕಡೆಗೆ ಸೆಳೆದುಕೊಳ್ತಾರೆ ಅನ್ನೋದು ಒಂದು ಕಡೆಯಾದರೆ ಆಪ್ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಜೊತೆಗೆ ಐ ಎನ್ ಡಿ ಎ ಕೂಟ ಇವರನ್ನೇ ಸ್ಟಾರ್ ಕ್ಯಾಂಪೇನರ್ನಾಗಿ ಕರ್ಕೊಂಡು ಹೋಗಿ ಚುನಾವಣೆ ಚುನಾವಣೆಯಲ್ಲಿ ಪ್ರಚಾರ ಮಾಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಐ ಎನ್ ಡಿ ಮೈತ್ರಿ ಕೂಡ ಇದನ್ನು ಸ್ವಾಗತಿಸಿದ್ದನ್ನು ನಾವು ಗಮನಿಸಬಹುದು ಸತ್ಯ ಖಂಡಿತ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತೆ ಸ್ವಲ್ಪ ಲೇಟ್ ಆಗಬಹುದು ಅನ್ನೋ ವಿಚಾರವನ್ನ ಈಗಾಗಲೇ ಹೇಳ್ತಾ ಇದ್ದಾರೆ ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಇವತ್ತು ಕೊಟ್ಟಿರುವಂತಹ ಈ ಮಧ್ಯಂತರ ಜಾಮೀನು ಇದೆಯಲ್ಲ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನು ಕೂಡ ಹಾಕೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಬಟ್ ಜನರ ಮನಸ್ಸೇನಾಗತ್ತೆ ಮತದಾರ ಪ್ರಭುಗಳು ಯಾವ ರೀತಿಯಾಗಿ ವೋಟ್ ಮಾಡ್ತಾರೆ ಯಾವ ರೀತಿಯ ಲೆಕ್ಕಾಚಾರಗಳನ್ನು ಹಾಕಿಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈ ಸುದ್ದಿ ಈ ವಿಚಾರ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಈ ಈ ಪ್ರೋಗ್ರಾಮನ್ನು ಅಥವಾ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ನ್ಯೂಸ್ ಏಯ್ಟಿನ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್